ನನ್ನ ಹೊಸ ವಿಡಿಯೋ ಅಪ್ಲೋಡ್ಗಳ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಮಸ್ಕಾರ, ನಾನು ಶಿಲ್ಪಾ. ಮನೆಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಕಡಲೆಬೇಳೆ ಸಾಬಕ್ಕಿ ಪಾಯಸ. ತುಂಬ ಸಿಂಪಲ್ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಈಗ ಮೊದಲಿಗೆ ನಾನಿಲ್ಲಿ 1/4 ಕಪ್ನಷ್ಟು ಸಾಬಕ್ಕಿ ಅಥವಾ ಸಾಬುದಾನ ಹಾಗೂ 1/2 ಕಪ್ನಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು 1 ಗಂಟೆಗಳ ಕಾಲ ನೆನೆಸಿಡಬೇಕು. ಸಾಬಕ್ಕಿ ಸ್ವಲ್ಪ ಮುಳುಗೋಷ್ಟಷ್ಟೇ ನೀರು ಹಾಕಿ. ಸಾಬಕ್ಕಿ ಇರೋ ಲೆವೆಲ್ಗೇ ನೀರು ಹಾಕಿದರೆ ಸಾಕು. ಕಡಲೆಬೇಳೆಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿದರೂ ತೊಂದರೆ ಇಲ್ಲ. ಇದನ್ನು 1 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳೋಣ. ನೆನೆಸದೇ ಮಾಡೋಕ್ಕೂ ಬರುತ್ತೆ, ಆದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಮತ್ತು ನೆನೆಸೋದ್ರಿಂದ ಇದು ಚೆನ್ನಾಗಿ ಕೂಡಿಕೊಂಡು ಬರುತ್ತೆ. ಹಾಗಾಗಿ 1 ಗಂಟೆ ಕಾಲ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಮೊದಲಿಗೆ ನಾನೊಂದು ಪ್ರೆಷರ್ ಕುಕ್ಕರನ್ನು ತೊಗೊಂಡಿದ್ದೀನಿ. ಪ್ರೆಷರ್ ಕುಕ್ಕರಲ್ಲಿ 1 ಟೇಬಲ್ಸ್ಪೂನ್ನಷ್ಟು ತುಪ್ಪವನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೊದಲಿಗೆ 1-5 ಲವಂಗ ಹಾಕ್ತಾ ಇದ್ದೀನಿ. ನಿಮಗೆ ಪರಿಮಳ ಇಷ್ಟ ಆಗದೆ ಹೋದರೆ ಸ್ಕಿಪ್ ಮಾಡ್ಬೋದು. ಲವಂಗನ 1-2 ಸೆಕೆಂಡು ಈ ರೀತಿ ಕೈ ಆಡಿಸ್ಕೊಳ್ಳಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ ನೆನೆಸಿಟ್ಕೊಂಡಿರೋ ಸಾಬುದಾನವನ್ನು ಹಾಕ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ನೀರಿದ್ರೆ ಅದನ್ನು ಡ್ರೈನ್ ಮಾಡ್ಕೊಳ್ಳಿ. ಈಗ ಈ 1 ಗಂಟೆ ನೆನೆದಿರೋ ಸಾಬಕ್ಕಿಯನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಸಾಬಕ್ಕಿಯನ್ನು ಸ್ವಲ್ಪ ನೀರು ಆರೋವರೆಗೆ 2-3 ನಿಮಿಷ ಹುರ್ಕೊಳ್ಳಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ ನೆನೆಸಿಟ್ಕೊಂಡಿರೋ ಕಡಲೆಬೇಳೆಯನ್ನು ಸಹಿತ ಹಾಕ್ಕೊಳ್ತೀನಿ. ಕಡಲೆಬೇಳೆನೂ ಸ್ವಲ್ಪ ಪರಿಮಳ ಬರೋವರೆಗೆ, ಸ್ವಲ್ಪ ನೀರು ಆರೋವರೆಗೆ 2 ನಿಮಿಷ ಒಟ್ಟಿಗೆ ಇದನ್ನು ಹುರ್ಕೊಳ್ಳೋಣ. ಈಗ ನೆಕ್ಸ್ಟು ನಾನು ಇದಕ್ಕೆ 2.5 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ರೆಸಿಪಿಯಲ್ಲಿ ಕೋಕೋನಟ್ ಮಿಲ್ಕನ್ನು ಉಪಯೋಗಿಸ್ತಾ ಇದ್ದೀನಿ ಅಥವಾ ತೆಂಗಿನ ಹಾಲನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಹಾಲು ಉಪಯೋಗಿಸೋದಾದರೆ 1 ಕಪ್ ನೀರು ಹಾಗೂ 1.5 ಕಪ್ನಷ್ಟು ಹಾಲನ್ನು ಈಗಲೇ ಹಾಕ್ಕೊಳ್ಳಿ. ನಾನು ತೆಂಗಿನ ಹಾಲನ್ನು ಉಪಯೋಗಿಸೋದ್ರಿಂದ ಇಲ್ಲಿ ಪೂರ್ತಿಯಾಗಿ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಕುಕ್ಕರನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಮಧ್ಯಮ ಉರಿಯಲ್ಲಿ 3-4 ವಿಸಿಲ್ ಬರೋ ತನಕ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾನಿಲ್ಲಿ 1 ಪಾತ್ರೆಯಲ್ಲಿ 1 ಕಪ್ನಷ್ಟು ಬೆಲ್ಲವನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ 1/2 ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. 1/2 ಕಪ್ನಷ್ಟು ಸಾಕು. ಈಗ ಬೆಲ್ಲ ಕರಗೋವರೆಗೆ ಇದನ್ನು ಕೈ ಆಡಿಸ್ಕೊಳ್ಳೋಣ. ಇದು ಪಾಕ ಬರೋದೇನು ಬೇಡ, ಜಸ್ಟ್ ಬೆಲ್ಲ ಕರಗಿ 1 ಕುದಿ ಬರೋವರೆಗೆ ಇದನ್ನು ಕುದಿಸ್ಕೊಳ್ಳಿ. ಈಗ ನೋಡಿ, ಬೆಲ್ಲ ಚೆನ್ನಾಗಿ ಕರಗಿದೆ, ಹಾಗೇನೆ ಇದು ಚೆನ್ನಾಗಿ 1 ಕುದಿ ಬಂದಿದೆ. ಈಗ ಇದನ್ನ ಸ್ವಿಚ್ ಆಫ್ ಮಾಡಿ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನಾನಿಲ್ಲಿ 1 ಮಿಕ್ಸಿ ಜಾರ್ನಲ್ಲಿ 1 ಕಪ್ ಫುಲ್ ಆಗುವಷ್ಟು ಹಸಿ ತೆಂಗಿನ ತುರಿಯನ್ನ ತಗೊಂಡಿದ್ದೀನಿ. ಈಗ ಇದಕ್ಕೆ ನಾನು 4-5 ಏಲಕ್ಕಿಯನ್ನು ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1/4-3/4 ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳಿ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಈಗ ರುಬ್ಬಿರುವ ಕಾಯಿಯನ್ನು ಸೋಸ್ಕೊಂಡು ಕಾಯಿ ಹಾಲನ್ನು ತೆಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ 1/2 ಟೇಬಲ್ಸ್ಪೂನ್ನಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಈ ರೀತಿ ಇದು ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಇದನ್ನು ಚೆನ್ನಾಗಿ ಈ ರೀತಿ ಸೋಸಿ ನಾವು ಕಾಯಿ ಹಾಲನ್ನು ತೆಕ್ಕೊಳ್ಳೋಣ. ಈಗ ಕುಕ್ಕರ್ ಆಡಿದೆ ನೋಡಿ, ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ. ಈ ರೀತಿ ಕಡಲೆಬೇಳೆಯನ್ನು ಒತ್ತಿದರೆ ಇದು ಈ ರೀತಿ ಇದಾಗುತ್ತೆ. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಬೆಲ್ಲದ ನೀರನ್ನು ಹಾಕ್ಕೊಳ್ಳೋಣ. ಬೆಲ್ಲದ ನೀರನ್ನು ಈ ರೀತಿ ಸೋಸ್ಕೊಳ್ಳಿ. ಬೆಲ್ಲ ಕ್ಲೀನಾಗಿದೆ ಅನಿಸಿದ್ರೆ ನೀವು ಡೈರೆಕ್ಟಾಗಿ ಬೆಲ್ಲದ ಪುಡಿಯನ್ನೇ ಇಲ್ಲಿ ಹಾಕ್ಕೊಳ್ಬೋದು. ಸೋಸ್ಕೊಳ್ಳೋದಕ್ಕೋಸ್ಕರ ನಾವು ಬೆಲ್ಲವನ್ನು ಕರಗಿಸ್ಕೊಳ್ತೀವಿ. ನೋಡಿ, ಸ್ವಲ್ಪ ಕಸ ಬರುತ್ತೆ. ಈಗ ಇದನ್ನು 1-4 ನಿಮಿಷ ಎಲ್ಲ ಹೊಂದ್ಕೊಂಡು ಬಂದು ಚೆನ್ನಾಗಿ ಬೇಯೋವರೆಗೆ 2-3 ನಿಮಿಷ ಕುದಿಸ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಕುದ್ದಿದೆ. ಈಗ ನೆಕ್ಸ್ಟ್ ನಾನು ಇದಕ್ಕೆ ತೆಂಗಿನ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಲನ್ನು ಉಪಯೋಗಿಸೋದಾದರೆ ಇದನ್ನು ಬೇಯೋವಾಗಲೇ ಹಾಕಿರೋದ್ರಿಂದ ತೊಂದರೆ ಇಲ್ಲ. ಈಗ ನಾನು ತೆಂಗಿನ ಹಾಲನ್ನು ಈ ಸ್ಟೇಜಲ್ಲಿ ಹಾಕ್ತಾ ಇದ್ದೀನಿ. ಈಗ ಇನ್ನೊಂದು 2 ನಿಮಿಷ ಇದನ್ನು ಚೆನ್ನಾಗಿ ಹೊಂದ್ಕೊಂಡು ಬರೋವರೆಗೆ ಕುದಿಸ್ಕೊಳ್ಳೋಣ. ಈಗ 2 ನಿಮಿಷ ಆಗಿದೆ, ಇದು ಚೆನ್ನಾಗಿ ಕುದಿ ಬಂದಿದೆ. ಈಗ ಇದನ್ನು ಸ್ವಿಚ್ ಆಫ್ ಮಾಡ್ಕೊಳ್ಳೋಣ. ಹಾಗೆಯೇ
ತುಪ್ಪದಲ್ಲಿ ಹುರಿದಂತ ಡ್ರೈ ಫ್ರೂಟ್ಸ್, ನಾನಿಲ್ಲಿ ದ್ರಾಕ್ಷಿ ಹಾಗೂ ಗೋಡಂಬಿಯನ್ನ ತಗೊಂಡಿದ್ದೀನಿ, ನೀವು ಬಾದಾಮ್ ಸಹಿತ ತಗೊಳ್ಬಹುದು. ಇದನ್ನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಸಿದ್ಧವಾಗಿದೆ, ಇದನ್ನ ಸರ್ವಿಂಗ್ ಬೌಲ್ಗೆ ತೆಕ್ಕೊಳ್ಳೋಣ. ರುಚಿಯಾದ ಕಡಲೆಬೇಳೆ ಸಬ್ಬಕ್ಕಿ ಪಾಯಸ ಸವಿಯೋದಕ್ಕೆ ಸಿದ್ಧವಾಗಿದೆ. ಹಬ್ಬ ಹರಿದಿನಗಳಲ್ಲಿ ಮಾಡೋದಕ್ಕೆ ಸುಲಭ ಹಾಗೂ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಮಾಡಿ ನೋಡಿ ಹೇಗಾಯ್ತು ಅನ್ನೋದನ್ನು ನನಗೆ ತಿಳಿಸಿ. ನೀವು ಯಾವುದೇ ರೆಸಿಪಿಗಳು ಬೇಕಿದ್ರೆ ಖಂಡಿತ ರಿಕ್ವೆಸ್ಟ್ ಮಾಡ್ಬೋದು, ನಾನು ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ಕುಕಿಂಗ್.